ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳು ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನ ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳು ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನ ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದ್ರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದ್ರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲಿತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದ್ರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದ್ರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ, ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ, ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ, ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ, ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ, ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ, ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ, ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ, ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ, ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ, ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ, ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ, ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ, ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ, ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕ್ಕನ್ನು ಕಲ್ತಿರ್ತಾನೆ, ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ, ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ, ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ. ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕ್ಕನ್ನು ಕಲ್ತಿರ್ತಾನೆ, ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರ್ಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ, ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಲಗಾರ. ಇದು ತಮಿಳ್ ಮರ್ಸಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನು ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.
ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನ ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನ ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಇವತ್ತು ನಾನು ಮಾತಾಡ್ತಿರುವ ಚಿತ್ರದ ಹೆಸರು ಮಾಯಾಗಾರ. ಇದು ತಮಿಳ್ ಮರ್ಸೆಲ್ ಚಿತ್ರದ ಕನ್ನಡ ಡಬ್ಬಿಂಗ್ ಆಗಿದೆ. ಈ ಸಿನಿಮಾದ ಶುರುವಾಗುತ್ತಿದ್ದಂತೆ ಕೆಲವು ಮೆಡಿಕಲ್ ವರ್ಕರ್ಸ್ಗಳನ್ನು ಕಿಡ್ನಾಪ್ ಮಾಡಿಸಲಾಗಿರುತ್ತೆ ಹಾಗೂ ಕಿಡ್ನಾಪ್ ಮಾಡಿದ್ದು ಯಾರು ಅಂತ ಪೊಲೀಸರು ಪತ್ತೆ ಹಚ್ಚಲು ಶುರು ಮಾಡ್ತಾರೆ ಹಾಗೂ ಡಾಕ್ಟರ್ ಮಾರನ್ ಎನ್ನುವಂತಹ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡ್ತಾರೆ. ಆಗ ಡಾಕ್ಟರ್ ಮಾರನ್ ಹೇಳ್ತಾನೆ, ಇವರು ನನ್ನ ಫ್ಯಾಮಿಲಿ ಮೆಂಬರ್ಸನ್ನು ಸಾಯಿಸಿದರು, ಇವರೆಲ್ಲ ಕೆಟ್ಟ ಡಾಕ್ಟರ್ಸ್ ಎಂಬ ಮಾತನ್ನ ಹೇಳ್ತಾನೆ ಹಾಗೂ ನಾನು ಡಾಕ್ಟರ್ ಮಾರನ್ ಅಲ್ಲ, ನನ್ನ ಹೆಸರು ವೆಟ್ರೋ ಅಂತ, ನಾನು ಮಾರನ್ ಥರನೇ ಕಾಣ್ತೀನಿ, ಅವನ ಬ್ರದರ್ ಅಂತ ಕೂಡ ಹೇಳ್ಕೊತಾನೆ. ಹೌದು, ವೆಟ್ರೋ ಹಾಗೂ ಈ ಡಾಕ್ಟರ್ ಮಾರನ್ ಇಬ್ಬರು ಕೂಡ ಅಣ್ಣ ತಮ್ಮ ಆಗಿರ್ತಾರೆ. ಇಬ್ಬರ ಪಾತ್ರವನ್ನು ಕೂಡ ವಿಜಯ್ ತಳಪತಿ ಅವರೇ ಈ ಸಿನಿಮಾದಲ್ಲಿ ಮಾಡಿದ್ದಾರೆ. ಆ ಮೆಡಿಕಲ್ ವರ್ಕರ್ಸ್ಗಳು ಹಣದ ಆಸೆಗಾಗಿ ಇವರ ಫ್ಯಾಮಿಲಿಯನ್ನು ಕೊಲೆ ಮಾಡಿರ್ತಾರೆ, ಬೇಕಿದ್ದ ಚಿಕಿತ್ಸೆಯನ್ನು ನೀಡಿರಲ್ಲ. ಇದನ್ನು ಸೇಡ್ ತಿರಿಸ್ಕೋಬೇಕಂತ ವೆಟ್ರೋ ಮ್ಯಾಜಿಕನ್ನು ಕಲ್ತಿರ್ತಾನೆ ಹಾಗೂ ಡಾಕ್ಟರ್ ಮಾರನ್ ಇದರ ಹಿಂದಿನ ನಿಜವಾದ ಸತ್ಯವನ್ನು ಹುಡುಕ್ತಾ ಇರ್ತಾನೆ. ಹೀಗೆ ವೆಟ್ರೋ ಹಾಗೂ ಡಾಕ್ಟರ್ ಮಾರನ್ ಇಬ್ಬರು ಸೇರಿ ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಸೇಡು ತೀರಿಸಿಕೊಳ್ಳಬೇಕಂತ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರ್ತಾರೆ. ವೆಟ್ರೋ ಎಷ್ಟೊಂದು ಬಾರಿ ಸಿಗಾಕೊಂಡಿರ್ತಾನೆ ಆದರೂ ಕೂಡ ಡಾಕ್ಟರ್ ಮಾರನ್ ಬಂದು ಅವನಿಗೆ ಸಹಾಯವನ್ನು ಮಾಡಿರ್ತಾನೆ. ಒಂದು ಬಾರಿ ವೆಟ್ರೋವನ್ನು ಕೂಡ ಅರೆಸ್ಟ್ ಮಾಡಿರಲಾಗುತ್ತೆ, ಆದರೆ ವೆಟ್ರೋ ತನ್ನ ಮ್ಯಾಜಿಕ್ ಸ್ಕಿಲ್ಲನ್ನು ಯೂಸ್ ಮಾಡಿಕೊಂಡು ಜೈಲಿಂದ ಎಸ್ಕೇಪ್ ಆಗಿ ಬಂದಿರ್ತಾನೆ. ಹೀಗೆ ಹೊರಗೆ ಬಂದ ನಂತರ ಕೂಡ ವೆಟ್ರೋ ತನ್ನ ಹೋರಾಟವನ್ನು ಮುಂದುವರಿಸ್ತಾನೆ. ಹೀಗೆ ನೋಡ್ತಾ ನೋಡ್ತಾ ವೆಟ್ರೋನ ಅಣ್ಣ ಆಗಿದ್ದ ಡಾಕ್ಟರ್ ಮಾರನ್ಗೆ ಹೆಡ್ ಆಫ್ ಇಂಡಿಯನ್ ಮೆಡಿಕಲ್ ಕೌನ್ಸಿಲ್ ಆಗಿ ಮಾಡಿಬಿಡ್ತಾರೆ. ಈಗ ಅವರ ಅಣ್ಣನಿಗೆ ಇನ್ನಷ್ಟು ಪವರ್ ಬಂದಂತಾಗುತ್ತೆ. ಆ ಮೆಡಿಕಲ್ ವರ್ಕರ್ಸ್ ವಿರುದ್ಧ ಇಬ್ಬರು ಸೇರಿ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಮುಂದೆ ಏನೇನಾಗುತ್ತೆ, ಅವರು ಇದರಲ್ಲಿ ಗೆಲ್ತಾರಾ ಅಂತ ತಿಳಿದುಕೊಳ್ಳಬೇಕಂದ್ರೆ ನೀವು ಈ ಸಿನಿಮಾನ ನೋಡಲೇಬೇಕು. ಇದಿಷ್ಟು ಈ ಚಿತ್ರದ ಬಗೆಗಿನ ಮಾಹಿತಿ. ಇದೇ ರೀತಿಯ ಹೊಸ ಸಿನಿಮಾಗಳ ಸಮ್ಮರಿಗಾಗಿ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.